ಚನ್ನಮ್ಮನ ಕಿತ್ತೂರು ರಾಣಿ ಚನ್ನಮ್ಮ ನೀವು ಇವಾಗ ನೋಡ್ತಾ ಇರೋದು ಕಿತ್ತೂರು ರಾಣಿ ಚನ್ನಮ್ಮನ ಸರ್ ಲೈವ್ ಅಲ್ಲಿ ಇದೆ ಆ ಸರ್ ಲೈವ್ ಅಲ್ಲಿ ಇದೆ ಮಾತಾಡಿ ಸರ್ ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ ಜಯವಾಗಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಹೇಳಿದ ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ ಜಯವಾಗಲಿ ಹಾಗೆ ಕನ್ನಡ ಹೋಗಿ ಮಾತಾಡೋಣ ಸ್ವಲ್ಪ ಕಾಮೆಂಟ್ರಿ ಕೊಡ್ತಾ ಹೋಗಿ ಹಾ ಸರ್ ಬಂಧುಗಳೇ ನಾವು ಇವತ್ತು ಕಿತ್ತೂರಿನಲ್ಲಿ ಇದ್ದೀವಿ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ಬಳಿ ಇದ್ದೀವಿ ನೀವೆಲ್ಲ ನೋಡ್ತಾ ಇದ್ದೀರಾ ಇದು ಕಿತ್ತೂರು ರಾಣಿಯ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿ ಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಸ್ಥಳದಲ್ಲಿದ್ದೀವಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಅಧ್ಯಕ್ಷರು ಈಗ ಮಾತಾಡ್ತಾರೆ ನೀವು ನೋಡ್ತಾ ಇರೋದು ಕಿತ್ತೂರು ರಾಣಿಯ ಚೆನ್ನಮ್ಮನ ಪ್ರತಿಮೆ ಸರ್ ಬಂಧುಗಳೆ ನಮಸ್ಕಾರ ಇವತ್ತು ನಾವು ಕಿತ್ತೂರಿನಲ್ಲಿ ಇದ್ದೀವಿ ಕಿತ್ತೂರು ಕರ್ನಾಟಕದ ಮತ್ತು ಭಾರತದ ಇತಿಹಾಸದಲ್ಲಿ ಚಾರಿತ್ರಿಕವಾದಂತಹ ಸ್ಥಳ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದಂತಹ ಅವರ ವಿರುದ್ಧ ಯುದ್ಧ ಮಾಡಿದಂತಹ ಬ್ರಿಟಿಷರಿಂದ ಬ್ರಿಟಿಷರ ಅಧೀನದಲ್ಲಿ ಇರೋದಿಲ್ಲ ಅಂತ ಸಾರಿದಂತಹ ವೀರ ಮಹಿಳೆ ಕಿತ್ತೂರು ಚೆನ್ನಮ್ಮ 1829 ರಲ್ಲಿ ಅವರು ಜೈಲಲ್ಲಿ ಇದ್ದಾಗಲೇ ಸಾಯ್ತಾರೆ ಚೆನ್ನಮ್ಮ ಬ್ರಿಟಿಷರು 1800 ರಲ್ಲಿನೇ ಭಾರತದಲ್ಲಿ ಬೇರೆ ಬೇರೆ ಸಂಸ್ಥಾನಗಳನ್ನು ಆಕ್ರಮಿಸಿಕೊಂಡು ಇಲ್ಲಿ ಅವರಿಂದ ಸಂಸ್ಥಾನಗಳನ್ನೇ ಬದಲಾಯಿಸಿ ಅಲ್ಲಿ ನೇರ ಅಧೀನಕ್ಕೆ ಪಡೆಕೊಳ್ಳೋದು ಇಲ್ಲ ಆ ಸಂಸ್ಥಾನಗಳಲ್ಲಿ ತಮ್ಮ ಪಪೆಟ್ ಏನು ಒಂದು ಗೊಂಬೆಗಳನ್ನು ಇಟ್ಟು ಅದರ ಮೂಲಕ ರಾಜ್ಯ ನಡೆಸುವಂತಹದ್ದು ಅವರು ನಡೆಸ್ತಿರುವಂಥವ್ರು ಅವರಿಗೆ ಕಪ್ಪ ಕೊಡುವಂತಹದ್ದು ತೆರಿಗೆ ಕೊಡುವಂತಹದ್ದು ಆ ತರಹದೆಲ್ಲ ಕಾನೂನುಗಳನ್ನ ತರ್ತಾ ಇರ್ತಾರೆ ಆವಾಗ ಕಿತ್ತೂರು ಚೆನ್ನಮ್ಮ ಅವರಿಗೆ ಹೇಳ್ತಾಳೆ ನಾವೆಲ್ಲ ಕನ್ನಡದ ಅದ್ಭುತವಾದಂಥ ಸಿನಿಮಾ ಕಿತ್ತೂರು ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಬಿ ಸರೋಜಾದೇವಿ ಅವರು ಮಾಡಿರುವಂತಹ ಒಂದು ಏನು ಪಾತ್ರ ಇದೆ ಅದನ್ನು ನೋಡಿದಾಗ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಬಹಳ ಅದ್ಭುತವಾದ ಒಂದು ಡೈಲಾಗ್ ಬರುತ್ತೆ ಅದರಲ್ಲಿ ಯಾರಿಗೆ ಕೊಡಬೇಕು ಕಪ್ಪ ಯಾಕೆ ಕೊಡಬೇಕು ಕಪ್ಪ ನೀವೇನು ಊತ್ತೀರಾ ಬಿತ್ತೀರಾ ಏನು ಮಾಡಿದ್ರಿ ನೀವು ನಿಮ್ಗೆ ಯಾಕೆ ಕೊಡಬೇಕು ಕಪ್ಪ ಅಂತ ಕಪ್ಪ ಅಂದರೆ ಆವತ್ತಿನ ಅಧೀನ ಸಂಸ್ಥಾನದ ರಾಜಪ್ರಮುಖರು ರಾಜರು ಬ್ರಿಟಿಷರಿಗೆ ಕೊಡ್ತಾ ಇದ್ದಂತಹ ತೆರಿಗೆ ವಾರ್ಷಿಕ ತೆರಿಗೆ ಕಪ್ಪ ಕಾಣಿಕೆಗಳು ಮಹಾತ್ಮ ಗಾಂಧೀಜಿಯವರು ಅದಾದ ಕಿತ್ತೂರು ರಾಣಿ ಚೆನ್ನಮ್ಮ ಕೇಳಿದಂತಹ 100 ವರ್ಷಗಳಾದಮೇಲೆ 1920 ರ ಸುಮಾರಿನಲ್ಲಿ ಮಹಾತ್ಮ ಗಾಂಧೀಜಿಯವರು ದೇಶದ ಜನರಿಗೆ ಕರ ನಿರಾಕರಣೆ ಸಂದೇಶ ಕೊಡ್ತಾರೆ ಬ್ರಿಟಿಷರು ನಮ್ಮನ್ನು ಆಳೋದಕ್ಕೆ ಬಂದಿರುವಂಥವ್ರು ಅವ್ರಿಗೆ ಇಲ್ಲಿ ಯಾವುದೇ ಸ್ವಾತಂತ್ರ್ಯ ಇಲ್ಲ ಅವರು ನಮ್ಮ ಲೆಜಿಟಿಮೇಟ್ ಮುಖಂಡರಾಗಲಿ ನಮ್ಮ ಸರ್ಕಾರ ಅಲ್ಲ ಇಟ್ ಇಸ್ ಎನ್ ಇಲ್ಲೆಜಿಟಿಮೇಟ್ ಸರ್ಕಾರ್ ಗೌರ್ಮೆಂಟ್ ಸೊ ವಿ ಡೋಂಟ್ ಹ್ಯಾವ್ ಟು ಪೇ ಟ್ಯಾಕ್ಸಸ್ ಟು ದೆಮ್ ಹಾಗಾಗಿ ನಾವು ಕರ ನಿರಾಕರಣೆ ಮಾಡೋಣ ಅಂತ ಮಹಾತ್ಮ ಗಾಂಧೀಜಿಯವರು ಕರ ನಿರಾಕರಣೆ ಮಾಡೋದಕ್ಕೆ ಏನು ಕರೆ ಕೊಡೋದಕ್ಕೆ ಮೊದಲೇನೆ ಈ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರಿಗೆ ಆವತ್ತೇನೆ ಸಂದೇಶ ಕೊಟ್ಟಿರ್ತಾರೆ ನಾವು ನಿಮಗೆ ಕೊಡೋದಿಲ್ಲ ನಿಮ್ಮ ಅಧೀನದಲ್ಲಿ ಇರೋದಿಲ್ಲ ಅಂತ ಅವರು ಯುದ್ಧವೂ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಚೆನ್ನಮ್ಮನ ಹೋರಾಟದ ಇತಿಹಾಸ ಚೆನ್ನಮ್ಮನ ಇಲ್ಲಿಯ
ಪ್ರಜೆಗಳೇ ಆಗಿದ್ದಂತಹವರು. ಅವರೊಂದಷ್ಟು ಜನ ಬ್ರಿಟಿಷರ ಜೊತೆ ಸೇರಿಕೊಂಡು ಒಂದು ರೀತಿಯಲ್ಲಿ ಏನಂತಾರೆ ಮೀರ್ ಸಾದಿಕ್ ಅಂತ ಹೇಗೆ ಟಿಪ್ಪು ಸುಲ್ತಾನ್ ಮಾಡಿದ್ರು ಅದೇ ತರೀಕೆ ಇಲ್ಲಿ ಚೆನ್ನಮ್ಮನಿಗೂ ಏನೋ ಅವ್ರ ಇಬ್ಬರ ಹೆಸರೇನೋ ಇದೆ ಮಲ್ಲಪ್ಪ ಶೆಟ್ಟಿ. ಇವರು ಹೋಗಿ ಬ್ರಿಟಿಷರಿಗೆ ಇವರೆಲ್ಲ ತಂತ್ರಗಳು ಅಥವಾ ಜಾಗಗಳೆಲ್ಲ ಹೇಳಿ ಮನೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಏನು ಬಂದಿದ್ರಾಗ್ತಾರೆ. ಹಾಗೇನೆ ಸಿಂಧೂರು ಲಕ್ಷ್ಮಣ, ಸಿಂಧೂರು ಲಕ್ಷ್ಮಣ ತಾನೇ ಸಲ ಸಂಗೊಳ್ಳಿ ರಾಯಣ್ಣ, ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ಸೇನಾಪತಿ. ಅವರು ಸಹ ಹೋರಾಟದಲ್ಲಿ ಸಾಯ್ತಾರೆ, ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಜೈಲಲ್ಲಿ ಸಾಯ್ತಾರೆ. ಇದು ನಡೆದಿದ್ದು 1829 ಸರಿಯಾಗಿ ಇನ್ನೊಂದು 6-7 ವರ್ಷಕ್ಕೆ 200 ವರ್ಷಗಳ ಹಿಂದೆ ನಡೆದಂತಹದ್ದು. ಚಾರಿತ್ರಿಕವಾದಂತಹ ಸಂಚಲನಾತ್ಮಕವಾದಂತಹ ವಿಚಾರ ಅದು. ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟದ ಎಷ್ಟೋ ವರ್ಷಗಳಿಗೆ 3 ದಶಕಗಳಿಗೆ 1857 ಭಾರತದ ರಾಜರುಗಳೆಲ್ಲ ಒಟ್ಟಾಗಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮಾಡುವಂತಹದ್ದು ಯಾವುದದು ನಾವು ಸಿಪಾಯಿ ದಂಗೆ ಅಂತ ಏನು ಹೇಳ್ತೀವಿ ಅದನ್ನು ಮಾಡುವಂತಹದ್ದು. ಸೊ ಆ ಪ್ರಥಮ ಸ್ವಾತಂತ್ರ್ಯ ದಂಗೆ ನಡೆದಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಧ್ವನಿಯತ್ತದ ಮೇಲೆ ಎಷ್ಟೋ 3 ದಶಕಗಳಾದ ಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಾತ್ಯಾ ಟೋಪೆ ಇವರೆಲ್ಲರ ನೇತೃತ್ವದಲ್ಲಿ ನಡೆದಂತಹದ್ದು. ಹಾಗಾಗಿ ಈ ಭೂಮಿಯಲ್ಲಿ, ಈ ಪವಿತ್ರ ಭೂಮಿಯಲ್ಲಿ ಇವತ್ತು ನಾವಿದ್ದೀವಿ. ಇದೇ ಸಂದರ್ಭದಲ್ಲಿ ಬ್ರಿಟಿಷರನ್ನ ಈ ತರಕ್ಕೆ ನಮ್ಮನ್ನಾವೇ ನಾವು ಆಳ್ಕೊಳ್ತೀವಿ, ನಾವು ಅದಕ್ಕೆ ಯೋಗ್ಯರಿದ್ದೀವಿ, ನಮ್ಮ ವಿಚಾರಗಳು ನಮಗೆ ಗೊತ್ತಿದೆ, ಹೊರಗಿನಿಂದ ಬಂದಿರೋರಿಗೆ ದಬ್ಬಾಳಿಕೆ ಮಾಡಬಾರದು ಅಂತೇಳಿ ಸಾಕಷ್ಟು ಶ್ರಮ, ತ್ಯಾಗ, ಬಲಿದಾನಗಳನ್ನು ಮಾಡಿ ನಾವು ಸ್ವಾತಂತ್ರ್ಯ ದಕ್ಕಿಸ್ಕೊಂಡ್ವಿ. ನಮ್ಮ ಪೂರ್ವಿಕರು ದಕ್ಕಿಸ್ಕೊಟ್ರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ದೊಡ್ಡ ಹೋರಾಟ 1942 ಆಗಸ್ಟ್ 8 ಆರಂಭವಾಯಿತು. ಆ ಸವಿನೆನಪಿನಲ್ಲಿ, ಆ ಸ್ಫೂರ್ತಿಯಲ್ಲಿ ನಾವು ಮೊನ್ನೆ ಇದೇ ತರಹದ ಇನ್ನೊಂದು ತ್ಯಾಗದ ಬಲಿದಾನದ ಭೂಮಿ ಶಿವಮೊಗ್ಗ ಜಿಲ್ಲೆಯ ಯೂಸೂರಿನಿಂದ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ದಿನಾಚರಣೆಯ ಸ್ಫೂರ್ತಿಯಲ್ಲಿ ಅದೇ 2021 ಆಗಸ್ಟ್ 8 ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ, ಹಾಗೇನೆ ನಾಡಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಅನ್ನುವಂತಹ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಅಭಿಯಾನದ ಭಾಗವಾಗಿ ಇಡೀ ರಾಜ್ಯದಲ್ಲಿ ನಮ್ಮದೊಂದು ಚಿಕ್ಕ ತಂಡ 31 32 ದಿನಗಳ ಕಾಲ ನಾವು ವಿವಿಧ ಊರುಗಳಿಗೆ, ವಿವಿಧ ನಗರಗಳಿಗೆ, ತಾಲೂಕು ಕಚೇರಿಗಳಿಗೆ, ತಾಲೂಕು ಕೇಂದ್ರಗಳಿಗೆ ಹೋಗಿ ಅಲ್ಲಿ ಏನು ವ್ಯವಸ್ಥೆ ಇದೆ, ಸರ್ಕಾರಿ ಕಚೇರಿಗಳಲ್ಲಿ ಏನು ವ್ಯವಸ್ಥೆ ಇದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ವ್ಯವಸ್ಥೆ ಇದೆ, ಅಲ್ಲಿರುವಂಥ ಭ್ರಷ್ಟ ರಾಜಕಾರಣಿಗಳು ಯಾರಿದ್ದಾರೆ, ಈಗ ನಾವು ಈ ಭ್ರಷ್ಟ ರಾಜಕಾರಣಿಗಳಿಂದ ಸಮಾಜದಿಂದ ಹೊರಗಟ್ಟಲಿಲ್ಲ ಅಂದರೆ ಅವರನ್ನು ಭ್ರಷ್ಟಾಚಾರ ಮಾಡೋದಕ್ಕೆ ಅವರಿಗೆ ನಾವು ಮುಂದಕ್ಕೆ ಬಿಟ್ಟಿದ್ದೇ ಆದರೆ ಅವರಿಗೆ ಹೊರಗಟ್ಟಿದೆ, ಮುಂದಿನ ದಿನಗಳಲ್ಲಿ ದೇಶದ ಭವಿಷ್ಯ ಇನ್ನಷ್ಟು ಕೆಡುತ್ತೆ. ಭಾಳ ಸುಭಿಕ್ಷವಾದ ನೋಡಿ, ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ರೆ ಎಲ್ಲಿ ನೋಡಿದ್ರು ಕಬ್ಬಿನ ಗದ್ದೆಗಳು, ಆ ಕಡೆ ಈ ಕಡೆ ಕಿತ್ತೂರು, ಈ ಭಾಗದಲ್ಲಂತೂ ಇದು ಅರೆಮಲೆನಾಡು, ಮಲೆನಾಡು ಒಂದು ಕಾಲದಲ್ಲಿ, ಈಗ ಅರೆಮಲೆನಾಡು ಆಗಿದೆ. ಎಲ್ಲಿ ನೋಡಿದ್ರು ಸುಭಿಕ್ಷವಾಗಿದೆ ದೇಶ. 249,000 ಕೋಟಿ ರೂಪಾಯಿಗಳ ಬಜೆಟ್ ನಮ್ಮ ರಾಜ್ಯದ್ದು. ಇಷ್ಟೆಲ್ಲ ಸುಭಿಕ್ಷವಾಗಿದ್ರು ನಾವು ನೋಡ್ತಾ ಇದ್ದಾಗ ಜನ ಅಲ್ಲಿ ಏನು ಒಂದು ರೀತಿಯಲ್ಲಿ ಭಿಕಾರಿಗಳ ತರಕ್ಕೆ, ಊಟಕ್ಕೆ ಗತಿ ಇಲ್ಲದೆ, ಅನ್ನಭಾಗ್ಯ ಯೋಜನೆ ಅದು ಅಲ್ಲ, ಬೆಂಗಳೂರಿನಂಥ ಬೆಂಗಳೂರಿನಲ್ಲಿ ಕೊರೋನಾ ಮೊದಲ ಅಲೆಯ ಸಂದರ್ಭದಲ್ಲಿ ಯಾರೋ ರಾಜಕಾರಣಿಗಳು ಅಥವಾ ಇನ್ಯಾರೋ ಅಥವಾ ನಂದಿನಿಯವರೇನೆ 1/2 ಲೀಟರ್ ಹಾಲು ಕೊಡ್ತಾರೆ ಅಂದರೆ ಬೆಂಗಳೂರಿನ ಲಗ್ಗೆರಿನಲ್ಲಿ ನಮ್ಮ ಮೂರ್ತಿ ಅವರಲ್ಲಿ ಫೋಟೋ ತೆಗೆದಿದ್ರು, ಇಲ್ಲೇ ಇದ್ದಾರೆ ಅವರ ಮನೆ ಹತ್ರ, ಬೆಂಗಳೂರಿನ ಲಗ್ಗೆರಿನಲ್ಲಿ 1 ಕಿಲೋಮೀಟರ್ ಜನ ನಿಂತ್ಕೊಂಡಿದ್ದಾರೆ ಕೇವಲ 22 ರೂಪಾಯಿ ಹಾಲಿನ ಪ್ಯಾಕೆಟ್ಗೆ. ಅಷ್ಟು ನಿರ್ಗತಿಕರಾಗಿದ್ದಾರೆ ಈ ದೇಶದ ಜನ, ಈ ರಾಜ್ಯದ ಜನ. ಏನು ಕಾರಣ? ಇಷ್ಟೆಲ್ಲ ಸಂಪದ್ಭರಿತವಾದ ರಾಜ್ಯ ಇದ್ರೂ ಕೆಲವೊಬ್ಬರಷ್ಟೇ ಶ್ರೀಮಂತರಾಗಿ ಯಾಕೆ ಇಷ್ಟೆಲ್ಲ ಜನ ಬಡತನದಲ್ಲಿದ್ದಾರೆ? ಇದಕ್ಕೆ ಮೂಲ ಕಾರಣ ನಮ್ಮ ಭ್ರಷ್ಟ, ಅಯೋಗ್ಯ, ನೀತಿಗೆಟ್ಟ, ನಾಚಿಕೆ ಇಲ್ಲದ, ಮನುಷ್ಯ ವಿರೋಧಿ, ಜನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ರಾಜಕಾರಣಿಗಳು ಮತ್ತು ಅವ್ರನ್ನ ಗೆಲ್ಲಿಸ್ತಾ ಇರುವಂತಹ ನಮ್ಮ ತಪ್ಪುಗಳು. ಆ ರಾಜಕಾರಣಿಗಳ ಕಾರಣಕ್ಕಾಗಿನೇ ಅವರು ಹೇಳ್ತಾರೆ ಅಂತೇಳಿ ಪೊಲೀಸರು, ಸರ್ಕಾರಿ ಅಧಿಕಾರಿಗಳು ಲಂಚ, ಮೋಸ, ರುಷುವತ್ತು, ದೌರ್ಜನ್ಯ, ದಬ್ಬಾಳಿಕೆ ಮಾಡ್ತಾ ಜನರ ಆತ್ಮಗೌರವವನ್ನು ಕಳೀತಾ ಇದ್ದಾರೆ. ಯಾರೋ ಬ್ರಿಟಿಷರು ಬಂದು ನೀವು ಕೊಡಬೇಕ್ರಿ ಕಪ್ಪ, ಇಲ್ಲಾಂದ್ರೆ ನಿಮ್ಮನ್ನ ಗುಂಡು ಹೊಡಿತೀವಿ ಅಂದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಎದ್ದಿಲ್ಲ, ಒಬ್ಬ ಮಹಿಳೆ ತನ್ನ ಜನರನ್ನೆಲ್ಲ ಸೇರಿಸಿ ಹೋರಾಟ ಮಾಡಲಿಲ್ವಾ? ಏನಾಗಿದೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಜನಕ್ಕೆ? ಹಾಗಾಗಿ ಅಂತಹ ಒಂದು ಸ್ಫೂರ್ತಿಯಲ್ಲಿ ನಾವೆಲ್ಲ ಈ ಹೋರಾಟವನ್ನು ಸಾಗಿಸಬೇಕು. ಇವತ್ತು ಕಿತ್ತೂರು ಚೆನ್ನಮ್ಮನಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ಮಾಲಾರ್ಪಣೆ ಮಾಡಿ ಆ ತಾಯಿಯ ಸ್ಫೂರ್ತಿ ಕೇವಲ ಇಲ್ಲಿ ಬಂದಿರುವಂಥ ಪಕ್ಷದ ಕಾರ್ಯಕರ್ತರಿಗೆ, ಜನರಿಗಷ್ಟೇ ಅಲ್ಲ, ರಾಜ್ಯದ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಲಿ. ಜೀವನ ಅನ್ನೋದು ನಾವು ಹುಟ್ಟಿ ಏನೋ ಒಂದಷ್ಟು ತಿಂದ್ಕೊಂಡು ಬೆಳೆದ್ಬಿಟ್ಟು ಹೆಂಡತಿ ಮಕ್ಕಳು ಗಂಡ ಅಂತ ಮಾಡಿಕೊಂಡು ಒಂದಷ್ಟು ಮಕ್ಕಳು ಮಾಡಿಕೊಂಡು ಯಾವಾಗ ಸಾಯ್ತೀವಪ್ಪ, ಯಾವಾಗ ಸಾಯ್ತೀವಪ್ಪ, ಯಾವಾಗ ಸಾಯ್ತೀವಪ್ಪ ಅಂತ ಸಾಯೋದಲ್ಲ. ಜೀವನಕ್ಕೆ ಒಂದು ಅರ್ಥ ಇದೆ, ಬದುಕಿಗೆ ಒಂದು ಘನತೆ ಇದೆ. ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ಸಂತೋಷ ಇರಬೇಕು, ಹಾಗೆ ಆ ಬದುಕಿನ ಸಾರ್ಥಕ್ಯನೂ ಇರಬೇಕು ಅದಕ್ಕೆ ಆ ಬದುಕಿನಲ್ಲಿ. ಹಾಗಾಗಿ ಅಂತಹ ಒಂದು ಬದುಕನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅನುಭವಿಸಿದರು, ಮಾಡಿದ್ರು. ಅವರ
ಶ್ರಮದ ತ್ಯಾಗದ ಬಲಿದಾನದಿಂದಾಗಿ ಇವತ್ತು ನಾವೊಂದಷ್ಟು ಸ್ವಾತಂತ್ರ್ಯವನ್ನ ಅಟ್ಲೀಸ್ಟ್ ಹಕ್ಕುಗಳ ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈಗೆಲ್ಲ ನೋಡಿ ನಮ್ಮಲ್ಲಿ ಬಂದಿರೋರು ಲಿಂಗೇಗೌಡರಿಂದ ಆದಿಯಾಗಿ ಎಲ್ಲ ನಮ್ಮಲ್ಲಿ ಇಲ್ಲಿರೋರೆಲ್ಲರೂ ಮನೆ ಮಠ ಬಿಟ್ಟು 32 ದಿವಸಗಳ ಕಾಲ ನಾವು ಈ ಅಭಿಯಾನವನ್ನ ಈ ಹೋರಾಟವನ್ನ ಈ ಜನಜಾಗೃತಿ ಕಾರ್ಯಕ್ರಮವನ್ನ ನಾವು ಈ ಕೋವಿಡ್ ನಂತ ಸಂದರ್ಭದಲ್ಲಿಯೂ ಹೋಗಿ ರಾಜ್ಯಾದ್ಯಂತ ಜನರ ಹತ್ರ ಮಾತಾಡಿಸಬೇಕು, ಅವರ ಕಷ್ಟ ಸುಖಗಳನ್ನು ಕೇಳಬೇಕು, ಈ ಭ್ರಷ್ಟ ಅಧಿಕಾರಿಗಳು ಮಾಡ್ತಾ ಇರುವಂತ ಲಂಚವನ್ನು ನಿಲ್ಲಿಸಬೇಕು, ಭ್ರಷ್ಟ ರಾಜಕಾರಣಿಗಳು ಈ ರಾಜ್ಯವನ್ನ ಪಾಳೆಪಟ್ಟಿಗಳನ್ನಾಗಿ ಮಾಡಿಕೊಂಡು ಹುರಿದು ಮುಕ್ತಾ ಇದ್ದಾರೆ, ಅದನ್ನ ತಡೆಗಟ್ಟಬೇಕು. ಇಂತಹ ಜನಜಾಗೃತಿಗೆ ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನರು ಸಹ ಇದನ್ನ ಬೆಂಬಲಿಸಬೇಕು. ಅವರು ಸಹ ಬಂದು ಅವರವರ ಊರುಗಳಲ್ಲಿ ಕಾನೂನುಗಳ ಅಡಿಯಲ್ಲಿ ಶಾಂತಿಯುತವಾಗಿ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಲ್ಲಿ ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಈ ಪ್ರತಿಭಟನೆಯನ್ನು ದಾಖಲಿಸಬೇಕು, ರಾಜಕಾರಣವನ್ನು ಬದಲಾಯಿಸಬೇಕು. ಒಳ್ಳೆಯ ಜನ, ಪ್ರಾಮಾಣಿಕ ಜನ, ದೇಶಭಕ್ತ ಜನ, ನಾಡಪ್ರೇಮಿಗಳು, ಕಾಳಜಿ ಇರುವಂಥವರು, ವಿದ್ಯಾವಂತರು ರಾಜಕಾರಣಕ್ಕೆ ಬರಬೇಕು. ಮಹಾತ್ಮ ಗಾಂಧೀಜಿ ಬಹಳ ಯಶಸ್ವಿಯ ಅಡ್ವೊಕೇಟು, ಸರ್ದಾರ್ ಪಟೇಲು ಬಹಳ ಗಾಂಧಿಯವರಿಗಿಂತ ತುಂಬ ಶ್ರೀಮಂತ ಅಡ್ವೊಕೇಟು. ಇನ್ನು ನೆಹರು ಅವರಂತೂ ಅವರ ತಂದೆಯವರು, ಅವರು ತುಂಬ ದೊಡ್ಡ ಕುಟುಂಬ, ಬಹಳ ಶ್ರೀಮಂತರು, ಆಗರ್ಭ ಶ್ರೀಮಂತರು. ಅಂಥವರೆಲ್ಲ ಅಷ್ಟು ಅಮೇರಿಕದಲ್ಲಿ ಸರಿ ಇಂಗ್ಲೆಂಡಲ್ಲಿ ಓದ್ಕೊಂಡು ಬಂದಿದ್ದಂಥವ್ರು ಆಗಿನ ಕಾಲಕ್ಕೆ ಬ್ಯಾರಿಸ್ಟರ್ಗಳು, ಗಾಂಧಿ ನೆಹರು ಎಲ್ಲ. ಅವ್ರು ಯಾಕೆ ಅವೆಲ್ಲ ಬಿಟ್ಟು ತುಂಡು ಲಂಗೋಟಿ ಮೇಲೆ ಗಾಂಧಿ ದೇಶ ಓಡಾಡ್ದ ಬೆಳಗಾವಿಗೆ. 1924 ನಡೆದಂತಹ ಬೆಳಗಾವಿ ಕಾಂಗ್ರೆಸ್ ಮಹಾಧಿವೇಶನದಲ್ಲಿ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದಂಥ ಏಕೈಕ ಮಹಾಧಿವೇಶನ ಅದು ಬೆಳಗಾವಿ ಜಿಲ್ಲೆ ಆಗಿತ್ತು. ಸರಿಯಾಗಿ 97 ವರ್ಷಗಳ ಹಿಂದೆ ಅಂತಹ ಒಂದು ಪುಣ್ಯಭೂಮಿ ಜಿಲ್ಲೆ ಇದು. ಅದೇ ಅಧಿವೇಶನದಲ್ಲೇ ಇನ್ನು ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತೇಳಿ ಕರ್ನಾಟಕದ ಏಕೀಕರಣದ ಹಾಡು ಮೊಳಗಿದ್ದು ಆಲೂರು ವೆಂಕಟರಾಯರು ಬರೆದಿದ್ದು. ಅಂತಹ ಒಂದು ಪುಣ್ಯಭೂಮಿಯಲ್ಲಿದ್ದೀವಿ. ಅಂತಹ ಪುಣ್ಯಭೂಮಿಯ ಜನ, ಈ ರಾಜ್ಯದ ಜನತೆ, ಈ ಭಾಗದ ಜನತೆ, ಆ ಸ್ಫೂರ್ತಿಯಲ್ಲಿ ನೀವೆಲ್ಲರೂ ಸಣ್ಣತನ, ಸಂಕುಚಿತತೆ, ಸ್ವಾರ್ಥ, ಜಾತೀಯತೆ ಇವೆಲ್ಲವನ್ನು ಬಿಟ್ಟು ಉದಾರ ಮನಸ್ಸಿನಿಂದ ನಮ್ಮ ಮನುಷ್ಯನ ಜೀವನಕ್ಕೆ, ಬದುಕಿಗೆ ಘನತೆ, ಸಂತೋಷ, ಸಾರ್ಥಕ್ಯವನ್ನು ಕಂಡುಕೊಳ್ಳುವಂತಹ ಕೆಲಸದಲ್ಲಿ ಮುಂದಾಗಿ ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ಎನ್ನುವಂತ ಏನು ಈ ಅಭಿಯಾನ ಇದೆ ಅದನ್ನು ಬೆಂಬಲಿಸಿ ಅಂತ ಕೇಳ್ತಾ, ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕಿತ್ತೂರು ರಾಣಿ ಚೆನ್ನಮ್ಮರಿಗೆ, ಕಿತ್ತೂರು ರಾಣಿ ಚೆನ್ನಮ್ಮರಿಗೆ, ಕನ್ನಡ ಭುವನೇಶ್ವರಿಗೆ, ಕನ್ನಡ ಭುವನೇಶ್ವರಿಗೆ, ನಮಸ್ಕಾರ. ರವಿಕೃಷ್ಣ ರೆಡ್ಡಿ ಅವರಿಗೆ, ಲಿಂಗೇಗೌಡರಿಗೆ, ಸೋಮ್ ಸುಂದರ್ ಅವರಿಗೆ, ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ನೋಡ್ತಾ ಇರುವಂತವ್ರು ನಾಡಿನ ಜನತೆಗೆ ತಿಳಿಬೇಕು ವಿಚಾರಗಳು. ಆ ವಿಚಾರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಬಂಧುಗಳೇ, ನೀವೆಲ್ಲ ನಾಡಿನ ಜನತೆಗೆ ತಿಳಿಸಿ ಕಿತ್ತೂರು ರಾಣಿ ಚೆನ್ನಮ್ಮನ ವಿಚಾರ ನಾಡಿನ ಜನತೆಗೆಲ್ಲ ತಿಳಿಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಹೊರಟಿದ್ದೀವಿ ಈ ಸಂದೇಶನ ಸಾರಲಿಕ್ಕೆ. ನಿಮ್ಗೆಲ್ಲರಿಗೂ ಇದೇ ರೀತಿ ನಮಸ್ಕಾರಗಳು. ಮತ್ತೆ ಮತ್ತೆ ನಾವು ಭೇಟಿಯಾಗೋಣ, ನಿಮ್ಮನ್ನೆಲ್ಲ ಕಾಣ್ತಾ ಇರ್ತೀನಿ ಅಂತ ಹೇಳ್ತಾ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ಬಂಧುಗಳೇ ನಾವು ಮತ್ತೆ ಭೇಟಿಯಾಗೋಣ ಮುಂದಿನ ಲೈವ್ನಲ್ಲಿ. ನಮಸ್ಕಾರ.